ಹಾಯ್ ಸೂಪರ್ ಮಾಮ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸದಲ್ಲಿ 365 ಬತ್ತಿಗಳನ್ನು ಹೇಗೆ ದೀಪ ಹಚ್ಚಬೇಕು, ಎಲ್ಲಿ ಹಚ್ಚಬೇಕು, ಯಾವಾಗ ಹಚ್ಚಬೇಕು ಅನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಕಾರ್ತಿಕ ಮಾಸ ಅಂದರೆ ನಮಗೇನು ನೆನಪಾಗುತ್ತೆ, ಕಾರ್ತಿಕ ಸ್ನಾನ, ದೀಪ, ದಾನ. ಹಾಗಾಗಿ ನಾವು ಕಾರ್ತಿಕ ಮಾಸದಲ್ಲಿ ದೀಪನ ಯಾವಾಗ ಹಚ್ಚಬೇಕು, ಹೇಗೆ ಹಚ್ಚಬೇಕು, ಎಲ್ಲಿ ಹಚ್ಚಬೇಕು ಅನ್ನೋದನ್ನು ನಾನು ಒಂದು ವಿಡಿಯೋ ಮಾಡಿ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಅದ್ರ ವಿಡಿಯೋ ಲಿಂಕ್ ಇದ್ರ ಕೆಳಗಡೆ ಕೊಟ್ಟಿರ್ತೀನಿ. ಅದು ಅಲ್ಲದೆ ಈ ಕಾರ್ತಿಕ ಮಾಸದಲ್ಲಿ ತುಂಬಾ ವಿಶೇಷವಾದದ್ದು ಸೋಮವಾರಗಳು. ನಮಗೆ ಡೈಲಿ ಆಗಿಲ್ಲ ಅಂದರೆ ಅಟ್ಲೀಸ್ಟು ಸೋಮವಾರ ಆದ್ರೂ ದೀಪನ ಹಚ್ಚೋದು, ಶಿವನ ಪೂಜೆ ಹೇಗೆ ಮಾಡ್ತೀವಿ, ಹೇಗೆ ಮಾಡಬೇಕು ಅಭಿಷೇಕ ಅನ್ನೋದು ಸಹಿತ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ವಿಡಿಯೋ ಲಿಂಕ್ನು ಇದ್ರ ಕೆಳಗಡೆ ಕೊಟ್ಟಿರ್ತೀನಿ. ಇವಾಗ ನಾವು 365 ಬತ್ತಿಗಳನ್ನು ಹೇಗೆ ಹಚ್ಚಬೇಕು, ಎಲ್ಲಿ ಹಚ್ಚಬೇಕು ಅನ್ನೋದನ್ನು ತೋರಿಸ್ತೀನಿ. ನೀವು 365 ಬತ್ತಿ ಹಚ್ಚಬೇಕಾಯ್ತಂದರೆ ನೀವು ಯಾವಾಗ ಅನುಕೂಲ ಆಗುತ್ತೋ ಅವಾಗ ಹಚ್ಚಬೋದು ಒಂದನೇ ವಿಷಯ. ಎರಡನೇದು ಸೋಮವಾರಗಳಲ್ಲಿ, ಆಮೇಲೆ ದ್ವಾದಶಿ ಬರುತ್ತಲ್ಲ, ತುಳಸಿ ಪೂಜೆ ಮಾಡ್ತಿರಲ್ಲ, ತುಳಸಿ ವಿವಾಹ ಮಾಡ್ತಿರಲ್ಲ ನೆಲ್ಲಿಕಾಯಿ ಗಿಡ ಇಟ್ಟು, ಅವತ್ತೂ ಈ ದೀಪನ ಹಚ್ಬೋದು. ನಾನು ತುಳಸಿ ಪೂಜೆ ಹೇಗೆ ಮಾಡಬೇಕು, ಹೇಗೆ ನೆಲ್ಲಿಕಾಯಿ ದೀಪ ಹಚ್ಚಬೇಕು ಅನ್ನೋದು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಪೋಸ್ಟ್ ಮಾಡ್ತೀನಿ. ಈಗ ಅಲ್ಲಿನೂ ಹಚ್ಬೋದು, ಇಲ್ಲ ನದಿ ಹರಿಯುವ ನದಿಗಳಲ್ಲಿ ಇರ್ತಾವಲ್ಲ, ಬಾವಿಗಳಲ್ಲಿ ನದಿಗಳಲ್ಲಿ ಅಲ್ಲಿನೂ ಈ ದೀಪನ ಹಚ್ಬೋದು. ಇಲ್ಲ ನಿಮ್ಮ ಅಕ್ಕಪಕ್ಕ ನಿಯರ್ ಯಾವುದಾದ್ರೂ ದೇವಾಲಯಗಳಿದ್ದರೆ ಆ ದೇವಾಲಯಗಳಲ್ಲಿನೂ ಈ ದೀಪನ ಹಚ್ಬೋದು. ಇಲ್ಲ ನಾವು ಎಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ನಿಮ್ಮ ಮನೆ ಕುಲದೇವರು, ಇಷ್ಟ ದೇವರು ಇರ್ತಾರೆ ನಿಮ್ಮ ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಅಲ್ಲಿನೂ ಈ ದೀಪನ ಬೆಳಗ್ಬೋದು. ಇಲ್ಲ ಉಸಿರಿಕಾಯಿ ಗಿಡ ಇರುತ್ತಲ್ಲ ಎಲ್ಲಾದರೂ, ಉಸಿರಿಕಾಯಿ ಗಿಡಕ್ಕಾದರೂ ಈ 365 ಬತ್ತಿಗಳ ದೀಪವನ್ನು ಬೆಳಗ್ಬೋದು. ಅವು ಫಸ್ಟ್ ನಿಮ್ಮ 365 ಬತ್ತಿ ನಿಮ್ಗೆ ಮಾಡ್ಕೊಳಕ್ಕಾಯಿತು ಮಾಡ್ಕೊಳ್ಳಿ, ಇಲ್ಲಾಂದರೆ ಈಗ ಮಾರ್ಕೆಟಲ್ಲಿ ಕೆಲವು ಸಿಗ್ತಾ ಇದ್ದಾವೆ ನಿಮಗೆ, ಎಲ್ಲ ವೆರೈಟೀಸ್ ಆಫು. ನನ್ನಲ್ಲಿ ಒಂದು 3 ಇದ್ದಾವೆ, ಅವು 3ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಬರುತ್ತೆ, ಒಂದು ಪ್ಯಾಕೆಟ್ ಪ್ಯಾಕೆಟಲ್ಲಿ ಇರುತ್ತೆ. ಇವು ಎಣಿಸ್ಬೋದು ನೀವು ಒಂದೊಂದಾಗಿ. ಇವು ಒಂದು 50-50 ಮಾಡಿ, ಒಂದು 100 ಲೆಕ್ಕ ಮಾಡಿ, 365 ಈ ಥರ ಕಟ್ಟ ಮಾಡಿನೂ ಬೆಳಗ್ಬೋದು. ಇಲ್ಲಾಂದರೆ ಇಲ್ಲಿ ಈ ಥರ ಬರುತ್ತೆ, ಒಂದು ಲಡಿ ಸಿಗುತ್ತೆ, ಈ ಲಡಿ ತೊಗೊಂಡ್ರೆ ಈ ಥರ ಬಿಚ್ಕೋಬೋದು. ಬಿಚ್ಕೊಂಡು ಈ ಥರ ಹಿಂಗೆ ಕಟ್ ಮಾಡಿಕೊಂಡು ಇದನ್ನು ಈ ಥರ ಹಿಂಗೆ ಮಾಡಿಕೊಂಡ್ರೆ ಈ ಥರ ಮಾಡ್ಕೊಂಡಿರ್ತೀವಲ್ಲ, ಇದನ್ನು 365 ಜಮ ಮಾಡಿನೂ ದೀಪ ಹಚ್ಬೋದು. ಇಲ್ಲಾಂದರೆ ಮಾರ್ಕೆಟಲ್ಲಿ ಸಿಕ್ಕುತ್ತೆ ಈ ಥರ 365 ಅಂತ ಅವ್ರು ಬರೆದಿರ್ತಾರೆ ಈ ಥರ ನೋಡಿ ಈ ಥರ. ಅದು ಏನು ಲೆಕ್ಕದ ಮೇಲೆ ಮಾಡಿರ್ತಾರೋ ಗೊತ್ತಿಲ್ಲ. ಈ ಥರ ಎಲ್ಲ ಈ ಥರ 365 ಬತ್ತಿ. ಇನ್ನು ಈಗಂತೂ ಭಾಳಷ್ಟು ವೆರೈಟೀಸ್ ಇದ್ದಾವೆ. ಈ ಎಲ್ಲ ಬತ್ತಿಗಳನ್ನು ನೀವು ಒಂದು ದಿನ ಮುಂಚೆನೇ ತಂದಿಟ್ಕೊಂಡು ತುಪ್ಪದಲ್ಲಿ ನೆನೆಸಿಡಬೇಕು. ಎಷ್ಟು ಹೊತ್ತು ಚೆನ್ನಾಗಿ ನೆನೆಸಿರ್ತಿರಲ್ಲ ದೀಪ ಅಷ್ಟು ಚೆನ್ನಾಗಿ ಉರಿತದೆ. ಒಂದು ಕಡೆ ನೆನೆಸಿಡಬೇಕು. ಈಗ ನೀವು ದೀಪ ಹಚ್ಚುವಂಥ ಪ್ಲೇಸನ್ನು ಚೂಸ್ ಮಾಡ್ಕೋಬೇಕು. ಇಲ್ಲ ನೀರಲ್ಲಿ ಹಚ್ತೀವ, ನೀರು ಅಂದರೆ ನದಿ ದಡದಲ್ಲಿ ಹಚ್ತಾ ಇರ್ತೀವಲ್ಲ ಅಲ್ಲೇ, ಅಥವಾ ತುಳಸಿ ಗಿಡದ ಮುಂದನ, ದೇವಾಲಯದ ಮುಂದನ ಅಂತ ನೀವು ಒಂದು ಕಡೆ ಹಚ್ಚಬೇಕು ಅಂದ್ಕೊಂಡ್ಮೇಲೆ ಅಲ್ಲಿ ನೆಲ ಇತ್ತಂದರೆ ಬರೀ ನೀರು ಒಡೆದು ರಂಗೋಲಿನೇ ಹಾಕಬೇಕು. ರಂಗೋಲಿ ನೀವು ಅಕ್ಕಿ ಹಿಟ್ಟಿದ ಹಾಕಿದರೆ ತುಂಬಾ ಶ್ರೇಷ್ಠ. ಅಕ್ಕಿ ಹಿಟ್ಟಿಂದ ನಿಮ್ಮ ಕಡೆ ಇರಲಿಲ್ಲ ಅಂದರೆ ಈಗ ರಂಗೋಲಿ ಪುಡಿ ಅಂತ ಸಿಕ್ಕುತ್ತಲ್ಲ, ರಂಗೋಲಿ ಪುಡಿಯಿಂದ ಹಾಕಿ ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಅರಿಶಿನ ಕುಂಕುಮ ಹಚ್ಚಿ ಹೂಗಳಿಂದ ಅಲಂಕಾರ ಮಾಡ್ಕೋಬೇಕು. ನೀವು ಬಂಡೆ ಮೇಲೆ ಈಗ ತುಳಸಿ ಗಿಡದ ಮುಂದೆ ಅಥವಾ ಮನೆಯಲ್ಲಿ ಹಚ್ತಾ ಇರ್ತೀರಲ್ಲ ಗುಡಿಗಳಲ್ಲಿ, ಅಲ್ಲಿ ಬಂಡೆ ಇರುತ್ತಲ್ಲ ಡೈರೆಕ್ಟ್ ಬಂಡೆಗೆ ಹಚ್ಬಾರ್ದು, ಅಲ್ಲಿ ಒಂಚೂರು ಅರಿಶಿನ ನೀರನ್ನು ಹಾಕಿ ಸಾರಿಸಿ ಅಕ್ಕಿ ಇಟ್ಟು ಮತ್ತು ಇತ್ತು ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕಿದರೂ ಚೆನ್ನಾಗಿ, ಇಲ್ಲಾಂದರೆ ರಂಗೋಲಿ ಪುಡಿಯಿಂದ ರಂಗೋಲಿನ ಹಾಕಿ ಅಲ್ಲಿಯಾದರೂ ಅಷ್ಟೇ ಅರಿಶಿನ ಕುಂಕುಮ ಹಚ್ಚಿ ಹೂಗಳಿಂದ ಅಲಂಕರಿಸ್ಕೋಬೇಕು. ಆಮೇಲೆ ನೀವು ಈ ಬತ್ತಿ ಹಚ್ತಾ ಇರ್ತೀರಲ್ಲ, ಹೊಸ ಪ್ರಣತಿಗಳನ್ನೇ ತೊಗೋಬೇಕು. ಯೂಸ್ ಮಾಡಿದಂಥ ದೀಪಕ್ಕೆ ನಾರ್ಮಲ್ ದೀಪ ಏನು ಹಚ್ತಾರಲ್ಲ ನೀವು ವಸ್ತಿಲಿ ಮುಂದೆ ಮನೆಯಲ್ಲಿ ಆಕಾಶದ ದೀಪ ಅಂತ ಕಾಂಪೌಂಡಲ್ಲಿ ಇಲ್ಲೆಲ್ಲ ಹಚ್ಚೋದಕ್ಕೆ ನೀವು ಹಳೆ ದೀಪಗಳಿದ್ರೂ ಹಚ್ಬೋದು. ಬಟ್ ಈ 365 ಬತ್ತಿಗಳನ್ನು ಹಚ್ಬೇಕಾಯ್ತಂದರೆ ಹೊಸ ಪ್ರಣತಿಗಳನ್ನೇ ತೊಗೋಬೇಕು. ಎರಡು ಪ್ರಣತಿಗಳನ್ನು ತೊಗೋಬೇಕು, ಒಂದ್ರ ಕೆಳಗೆ ಒಂದು ಪ್ರಣತಿಯನ್ನು ಇಡಬೇಕು. ಇಲ್ಲ ನೀವು ಕೆಳಗೆ ಎಲೆ ಏನಾದರೂ ಹಾಕಿಡ್ತೀವಿ ಅನ್ನೋದಾದರೆ ಒಂದೇ ಪ್ರಣತಿ ಇದ್ದರೂ ನಡೆಯುತ್ತೆ. ಇನ್ನು ಪ್ರಣತಿನ ತೊಗೊಂಡ್ಮೇಲೆ ತೊಳಿಬೇಕು, ಯಾಕಂದರೆ ಅದು ಮಣ್ಣಿಂದ ಇರುತ್ತಲ್ಲ, ಸ್ವಲ್ಪ ತೊಳೆದ್ಮೇಲೆ ಆರಿದ್ಮೇಲೆ ಅದಕ್ಕೆ ಅರಿಶಿಣ ಹಚ್ಚಿ ಕುಂಕುಮ ಹಚ್ಚಿ ಗಂಧ ಹಚ್ಚಿ ಚೆಂದ ಅಲಂಕಾರ ಮಾಡಬೇಕು. ದೀಪಕ ಮಾಡಿ ಒಂದ್ರ ಮೇಲೆ ಒಂದಿಟ್ಟು ಈ ಒಂದಿನ ಮುಂಚೆ ನೆನೆಸಿಟ್ಟಿರ್ತಿರಲ್ಲ ಈ ಬತ್ತಿಗಳನ್ನು ಅದ್ರ ಮೇಲೆ ಇಡಬೇಕು. ನಿಮ್ಗೆ ಅನುಕೂಲ ಇತ್ತು ಅಂದರೆ ಇದ್ರ ಜೊತೆಗೆ ನೀವು ನೆಲ್ಲಿಕಾಯಿ ದೀಪನೂ ಹಚ್ಬೋದು. ಹಾಗೆ ಕೆಲವರು ಹಿಟ್ಟಿನ ದೀಪ ಮಾಡಿನೂ ಹಚ್ತಾರೆ. ಅದ್ರ ಮೇಲೆ ನೆಲ್ಲಿಕಾಯಿ ದೀಪ ಹೇಗೆ ಹಚ್ಬೇಕನ್ನೋದು ನಾನು ನೆಕ್ಸ್ಟ್ ತೋರಿಸ್ತೀನಿ. ಇವ್ರ ಜೊತೆಗೆ ಅವನು ನೀವು
ದೀಪಗಳನ್ನು ಹಚ್ಬೋದು. ಇಲ್ಲ ಈ 365 ಬತ್ತಿದ ಮಾತ್ರ ಒಂದು ದೀಪನ ಹಚ್ಚಬೇಕು. ಎಲ್ಲ ರಂಗೋಲಿ ಹಾಕಿಟ್ಟಿರ್ತಾರಲ್ಲ ಅಲ್ಲಿ ಈ ಪ್ರಣತಿನ ಇಟ್ಟು ಅದಕ್ಕೆ ಹೂಗಳನ್ನು ಏರಿಸಿ ಅಲಂಕರಿಸಿಕೊಂಡು ಅದಕ್ಕೆ ಎಲೆ ಅದ್ರ ದೀಪದ ಮುಂದೆ ಎಲೆ ಅಡಿಕೆ ಇಡಬೇಕು, 1 ರೂಪಾಯಿ ದಕ್ಷಿಣ ಆಗಲಿ ಇಟ್ಟು ಹಣ್ಣುಗಳಿಡಬೇಕು. ನೈವೇದ್ಯಕ್ಕಾಗಿ ಕೆಲವರು ಆದರೆ ಪುಳಿಯೋಗರೆ ಮಾಡ್ತಾರೆ, ಚಿತ್ರಾನ್ನ ಮಾಡ್ತಾರೆ, ಕೆಲವರು ಹೆಸರುಬೇಳೆದು ಕಾಳು ಮಾಡ್ತಾರೆ. ಯಾಕೆ ಅವ್ರನ್ನ ಜಾಸ್ತಿ ಜನ ಮಾಡ್ತಾರಂತ ಹೇಳಿದರೆ ಅವು ಕಾಳುಗಳಂದರೆ ಒಂದು ಎಣಿಸಿದ್ರೆ ಎಷ್ಟು 365 500 ಕಾಳುಗಳಿರ್ತಾವೆ. ಈಗ ನಾವು ಯಾಕೆ ಹಚ್ತಾ ಇದ್ದೀವಿ ದೀಪ ಅಂತಂದರೆ 365 ದಿನವೂ ನಾವು ಪೂಜೆ ಮಾಡಿ ದೀಪ ಹಚ್ಚೋಕ್ಕೆ ಆಗಲ್ಲ ಕೆಲವರಿಗೆ. ಅಂಥವರು ಈ ಒಂದು ದಿನ ಈ ದೀಪನ ಹಚ್ಚೋದ್ರಿಂದ 1 ವರ್ಷವಿಡೀ ನಾವು ದೀಪ ಹಚ್ಚಿ ಪೂಜೆ ಮಾಡಿದ ಫಲ ಸಿಗ್ತದೆ. ಅದಕ್ಕಾಗಿ ಈ ದೀಪನ ಹಚ್ತೀವಿ ನಾವು. ಈಗ 365 ದಿನ ನೈವೇದ್ಯ ಮಾಡೋಕ್ಕಾಗಲ್ಲ, ಈ ಥರ ಪುಳಿಯೋಗರೆ ಆಗಲಿ, ಚಿತ್ರಾನ್ನ ಅಥವಾ ಹೆಸರು ಕಾಳಿಂದು ಇದಾಗಲಿ ಅಥವಾ ಪಾಯಸ ಆಗಲಿ, ನೀವೇನಾರ ನೈವೇದ್ಯ ಮಾಡಿದ್ರೆ 1 ವರ್ಷ ಪೂರ ನೈವೇದ್ಯ ಮಾಡಿದಷ್ಟು ಫಲ ನಿಮಗೆ ಸಿಗ್ತದೆ. ನಮಗೆ ಅಷ್ಟೆಲ್ಲ ಮಾಡೋಕ್ಕೆ ಅನುಕೂಲ ಇಲ್ಲ ಅಂದರೆ ಡ್ರೈ ಫ್ರೂಟ್ಸ್ ಆಗಲಿ, ಯಾವುದಾದ್ರೂ ಹಣ್ಣುಗಳಾಗಲಿ, ಇಲ್ಲ ಬೆಲ್ಲದ ಚೂರು ಪುಟಾಣಿ ಬೆಲ್ಲ ಅವಾದರೂ ನೀವು ನೈವೇದ್ಯಕ್ಕೆ ಇಟ್ಟು ದೀಪ ಹಚ್ಚಿದ ಮೇಲೆ ದೀಪಕ್ಕೆ ಮೊದಲೆಲ್ಲ ಹಚ್ಚಿರ್ತೀವಿ, ಆಮೇಲೆ ದೀಪ ಹಚ್ಚಬೇಕು. ದೀಪ ಹಚ್ಚಿದಾದಮೇಲೆ ಮತ್ತೆ ಅದಕ್ಕೆ ಉದಿನ ಕಡ್ಡಿಯಿಂದ ಬೆಳಗಿ ಧೂಪ ಹಾಕಿ ಅದಕ್ಕೆ ನೈವೇದ್ಯ ಮಾಡಿರ್ತಾರಲ್ಲ ಅದಕ್ಕೆ ಹಾಕಿ ಅಕ್ಷತೆನೆ ಹಾಕಿ ನಮಸ್ಕಾರ ಮಾಡ್ಕೊಳ್ಬೇಕು. ನೀವೆಲ್ಲಿ ಮಾಡಿರ್ತೀರಲ್ಲ ಅಲ್ಲಿ ಅವಾಗ ನಿಮ್ಗೆ ಅದು ಬೇಡ್ಕೋಬೇಕು, ನನ್ನ ಕಾರ್ತಿಕ ಮಾಸದ ದೀಪ ಹಚ್ಚಿದ್ದೀನಿ, ನಾನು ತಿಳಿದೇನೋ ಮಾಡಿರ್ತಕ್ಕಂಥ ಪಾಪ ಕರ್ಮಗಳನ್ನು ತೊಳೆದು ಪುಣ್ಯವನ್ನು ಸಂಪಾದನೆ ಮಾಡಬೇಕು ನಾವು ಅಂತೇಳಿ ನಾವು ಬೇಡ್ಕೊಂಡು ಹಾಗೆ ನಮ್ಮ ಇಷ್ಟಾರ್ಥಗಳು ಏನಿದ್ದರೂ ನೆರವೇರಲಿ. ಅಂದರೆ ಈ ದೀಪ ಅಂದರೆ ಏನು ಗೊತ್ತಾ ರೀ, ಕತ್ತಲನ್ನು ಓಡಿಸಿ ಬೆಳಕನ್ನು ತರುವುದೇ ದೀಪ. ಹಾಗೆ ನಮ್ಮ ಬಾಳಿನಲ್ಲಿ ಯಾವುದಾದ್ರೂ ಕತ್ತಲು ಕಹಿ ಘಟನೆಗಳಿದ್ದರೆ ಅವೆಲ್ಲ ಹೋಗಿ ಬೆಳಕು ಹೇಗೆ ಆಗ್ತದಲ್ಲ ಹಾಗೆ ನಮ್ಮ ಜೀವನದಲ್ಲಿ ಸಹಿತ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ಈ ದೀಪನ ಬೆಳಗಬೇಕು. ಇನ್ನು ಕೆಲವರು ಏನು ಮಾಡ್ತಾರೆ, ದೊಣ್ಣೆ ಅಂತ ಸಿಕ್ಕತ್ತೆ ಮರದು ನೀರಲ್ಲಿ ಹಚ್ಚೋರಿಗೆ, ನೀರಿನಲ್ಲಿ ಹಚ್ಚಬೇಕಾಗುತ್ತಲ್ಲ, ಅವರು ಆ ದೊಣ್ಣೆಕ್ಕೂ ಪೂಜೆ ಮಾಡಿ ಅದರಲ್ಲಿಟ್ಟು ನೀರಲ್ಲಿ ಸಹಿತ ಬಿಟ್ಟು ಗಂಗಾ ಮಾತೆಗೆ ಆ ದೀಪನ ಅರ್ಪಿಸ್ತಾರೆ. ಈಗ ನಾವು ಹಾಗೆ ಇಟ್ಟಿರ್ತೀವಲ್ಲ, ಇದು ಪ್ರಣತಿಯಾಗಿ ಹಚ್ಚಬೇಕು, ನೀರಲ್ಲಿ ಬಿಡೋದು ಮಾತ್ರ ದೊಣ್ಣೆಯಲ್ಲಿ ಹಚ್ಚಿ ತೇಲಿ ಬಿಡಬೇಕು. ಈ ದೀಪನ ಎಷ್ಟು ಹಚ್ಚಬೇಕು, ಒಂದೇ 365 ದೀಪ ಹಚ್ಚಿದ್ರೆ ಸಾಕ ಅಥವಾ ಎಷ್ಟು ಹಚ್ಚಬೇಕು ಅಂದರೆ ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಜನ ಇರ್ತೀರೋ ಪ್ರತಿಯೊಬ್ಬರಿಗೂ ಒಂದೊಂದು 365 ದೀಪನ ತಗೋಬೇಕು. ಉದಾಹರಣೆಗೆ ನಿಮ್ಮಂದರೆ 4 ಜನ ಇದ್ದೀರಿ, 2 ಮಕ್ಕಳು ಗಂಡ ಹೆಂಡತಿ, 4 ಈ ಥರ 365 ಬತ್ತಿಗಳನ್ನು ಮಾಡ್ಕೋಬೇಕು. 4 ದೀಪಗಳನ್ನು ಲೈನಾಗಿ ಇಡಬೇಕು, ಸ್ವಲ್ಪ ದೂರ ದೂರ ಇಡ್ರಿ, ಯಾಕಂದರೆ ನೀವು ಹಚ್ಚಿದಾಗ ಸ್ವಲ್ಪ ಉರಿತದೆ ಬಟ್ ಅದು ಲಾಸ್ಟಿಗೆ ಬಂದಂಗೆಲ್ಲ ಇಷ್ಟಿಷ್ಟು ಹತ್ರ ಉರಿ ಬರುತ್ತೆ. ಹಾಗಾಗಿ ಸ್ವಲ್ಪ 4 ದೀಪಗಳನ್ನ ಹಚ್ಚಿ ನೀವೆಲ್ಲ ಪೂಜೆ ನೀವು ಮಾಡಿದ್ರೂ ಲಾಸ್ಟಿಗೆ ದೀಪ ಏನು ಹಚ್ತಿರಲ್ಲ ಕಡ್ಡಿಗೀಚಿ ದೀಪ ಯಾವತ್ತಿಗೂ ಹಚ್ಚಬಾರ್ದು. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಹೇಳ್ತಾನೆ ಇರ್ತೀನಿ, ಏಕಹಾರತಿ ಆಗಲಿ ಅಥವಾ ಊದಿನ ಕಡ್ಡಿಲೇ ಆಗಲಿ ದೀಪನ ಹಚ್ಚಬೇಕು. ಈಗ ನೀವು ಇದ್ದೀರಲ್ಲ ನಿಮ್ದು ಹಚ್ಚಿಬಿಡ್ರಿ, ನಿಮ್ಮ ಮನೆಯವರು ಮಕ್ಕಳಿದ್ದರೆ ಅವ್ರ ಕೈಯಿಂದನೇ ಆ ದೀಪಕ್ಕೆ ಬತ್ತಿಯಿಂದ ದೀಪನ ಬೆಳಗಿಸ್ರಿ. ಈಗ ಕೆಲವರು ಅವ್ರ ಊರಲ್ಲಿರಲ್ಲ, ಆ ಟೈಮಿಗೆ ಮನೆಯಲ್ಲಿರಲ್ಲ, ಅಂಥವ್ರಿಗು ಅವ್ರ ಹೆಸರು ಹೇಳ್ಕೊಂಡು ನೀವೇ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಅವ್ರ ಹೆಸರು ಹೇಳ್ಕೊಂಡು ನೀವು ಆ ದೀಪನ ಬೆಳಗಿಸ್ಬೋದು. ಹೀಗೆ ಈ ರೀತಿಯಾಗಿ ದೀಪಗಳನ್ನು ಬೆಳಗಿಸಿದ ಮೇಲೆ ಅವು ಎಲ್ಲ ದೀಪ ಉರಿದಾ ಇರ್ತದಲ್ಲ ಉರಿದ ಮೇಲೆ ಒಂದು ಕಡೆ ಸೈಡಾಗಿಟ್ರೆ, ಯಾಕಂದರೆ ನೀವು ಗುಡಿಗೆ ಹೋಗಲಿ ಎಲ್ಲೇ ಹೋಗಲಿ ಗಲೀಜು ಮಾಡಬೇಡ್ರಿ, ಇನ್ನೊಬ್ಬರು ದೀಪಗಳನ್ನು ಆ ಕಡೆಯೆಲ್ಲ ದೊಬ್ಬಿ ನೀವು ದೀಪ ಹಚ್ಚಬೇಡ್ರಿ. ಆದಷ್ಟು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಈ ಕಾರ್ತಿಕ ಮಾಸನ ಸಂಪೂರ್ಣವಾಗಿ ಪೂಜೆಯನ್ನು ಮಾಡಿ ಫಲವನ್ನು ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.